ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಶ್ರಾವಣ ಮಾಸ ಯಾವಾಗ ಆರಂಭ, ಈ ಶ್ರಾವಣ ಮಾಸದಲ್ಲಿ ನಾವು ಮುಖ್ಯವಾಗಿ ಆಚರಣೆ ಮಾಡುವಂತಹ ಹಬ್ಬಗಳು ಯಾವುದ್ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ, ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಶ್ರಾವಣ ಮಾಸ ಆರಂಭವಾಯಿತು ಅಂತಂದರೆ ಹಿಂದಿಂದೆ ಹಬ್ಬಗಳು ಕೂಡ ಆರಂಭವಾಗತ್ತೆ. ಹಾಗಾದರೆ ಈ ವರ್ಷ 2022 ಇಸವಿಯಲ್ಲಿ ಶ್ರಾವಣ ಮಾಸ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಈ ಶ್ರಾವಣ ಮಾಸದಲ್ಲಿ ಯಾವ್ಯಾವ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಬನ್ನಿ, 2022 ಇಸವಿಯಲ್ಲಿ ಶ್ರಾವಣ ಮಾಸ ಜುಲೈ 29 ತಾರೀಕು ಶುಕ್ರವಾರದ ದಿನ ಆರಂಭವಾಗಿ ಆಗಸ್ಟ್ 22 ತಾರೀಕು ಶನಿವಾರದ ದಿನ ಅಂತ್ಯವಾಗತ್ತೆ. ಜುಲೈ 28 ತಾರೀಕು ಭೀಮನ ಅಮಾವಾಸ್ಯೆ ಇರುವುದರಿಂದ ಭೀಮನ ಅಮಾವಾಸ್ಯೆ ಆದ ಮಾರನೇ ದಿನದಿಂದ ನಾವು ಶ್ರಾವಣ ಮಾಸ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಈ ವರ್ಷ ಶ್ರಾವಣ ಮಾಸ ಜುಲೈ 29 ತಾರೀಕಿಂದ ಆರಂಭವಾಗತ್ತೆ. ಹಾಗೆ ಈ ವರ್ಷ ಶ್ರಾವಣ ಮಾಸದ ಶನಿವಾರಗಳು 5 ಶನಿವಾರಗಳು ಬಂದಿದೆ, ತುಂಬ ವಿಶೇಷ ಅಂತ ಹೇಳ್ಬೋದು. ಈ ಶ್ರಾವಣ ಮಾಸದಲ್ಲಿ ಶಿವನನ್ನು ಹಾಗೆ ವಿಷ್ಣುವನ್ನು ಪೂಜೆ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಅಂತ ಹೇಳ್ಬೋದು. ಈ ಶ್ರಾವಣ ಮಾಸದಲ್ಲಿ ಹಾಗಾದರೆ ಯಾವ ಯಾವ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಶ್ರಾವಣದಲ್ಲಿ ಮುಖ್ಯವಾಗಿ ನಾವು ಆಚರಣೆ ಮಾಡುವಂಥದ್ದು ಮಂಗಳಗೌರಿ ವ್ರತ, ಅನಂತರ ನಾಗಚತುರ್ಥಿ ಅಥವಾ ನಾಗಪಂಚಮಿ ಅಂತ ಕರಿತೀವಿ. ಶುಕ್ರಗೌರಿ ವ್ರತವನ್ನು ಮಾಡ್ತಾರೆ ಅಂದರೆ ಸಂಪತ್ ಲಕ್ಷ್ಮಿ ಪೂಜೆಯನ್ನು ಮಾಡೋರು ಮಾಡ್ತಾರೆ, ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಪ್ರತಿ ಶ್ರಾವಣ ಶನಿವಾರ ಹಾಗೆ ಪ್ರತಿ ಶ್ರಾವಣ ಸೋಮವಾರಗಳನ್ನು ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಅದರ ಜೊತೆ ಮುಖ್ಯವಾಗಿ ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೀವಿ, ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡ್ತೀವಿ. ಶ್ರೀ ಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ರಕ್ಷಾಬಂಧನವನ್ನು ಕೂಡ ಆಚರಣೆ ಮಾಡ್ತೀವಿ. ಇನ್ನು ಚಿಕ್ಕ ಪುಟ್ಟ ಹಬ್ಬಗಳು ಸಾಕಷ್ಟು ಇರುತ್ತೆ, ಇನ್ನು ಸಣ್ಣ ಪುಟ್ಟ ಹಬ್ಬಗಳು ಸಾಕಷ್ಟು ಇರುತ್ತೆ. ನಾನು ಮುಖ್ಯವಾದದ್ದನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸ ಯಾವಾಗ ಆರಂಭವಾಗುತ್ತೆ, ಜೊತೆಗೆ ಈ ಶ್ರಾವಣ ಮಾಸದಲ್ಲಿ ಯಾವ ಯಾವ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.